Magnya Dewa Nanda si Somana Dewa itu terasa nanti ya, tapi kekhawatiran itu prihinda mendista. Ini karya kita sempurna esensi ke, Dewa Dewa itu yang asyik itu dengan cara asyik dan berduka. Iwan itu sangat karya kerana sihir itu kerana karya kerana pratara yang kita harus sebagai sihir agama orang sangat dilindungi dengan mata ini. Dr. Krishna, semua sama yang kemudian saya
ಬಂದು ಸೇರಿದ್ದಾರೆ, ಇವರ ತಂಡ ನಮ್ಮ ತಂಡ ಬಂದು ಸೇರಿದ್ದಾರೆ. ಇವರು ಕೂಡ ನಮ್ಮ ಬಳಗವಾಗಿ ದೇಶದ ಪರವಾಗಿ ಪ್ರೀತಿ ಪರವಾಗಿಯನ್ನು ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವರಿಗೆ ಸುಜಾತ ಮತ್ತು ಸಾವಿರಾಗಿ ಸ್ವಾಗತಕ್ಕೆ ವಿನಂತನೆ ಮಾಡ್ತಾ ಇದ್ದೇನೆ. ಡಾಕ್ಟರ್ ವಜ್ರಾಕ್ಷಿ ಅವರು ಕೂಡ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮ ಸೇರಿದ್ದಾರೆ. ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಇವರನ್ನು ಸುರೇಖ ಬಂದು ಸ್ವಾಗತಿಸಬೇಕು ವಿನಂತನೆ ಮಾಡ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗಿ ನಾನು ವೇದಿಕೆಯ ಎಲ್ಲ ಗಣ್ಯರಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದನ್ನ ಉಪಯೋಗಿಸಿಕೊಂಡು ನಾವು ಟ್ರೀಟ್ಮೆಂಟ್ ಅನ್ನು ಔಷಧಗಳನ್ನ ನಾವು
ಆಗಿ. ಸೊ ನಾವು ಇದಕ್ಕೆ ಏನು ಮಾಡಬೇಕಂತ ಹೇಳಿದರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಸೊ ನೀವು ಕೇಳಿರ್ಬೋದು, ಯೋಗ ಯೋಗ ಅಂತ ಹೇಳಿದರೆ ಬರೀ ಆಸನ ಪ್ರಾಕ್ಟೀಸ್ ಮಾಡುವಂಥದ್ದಲ್ಲ, ಸರಿಯಾದ ಆರೋಗ್ಯ ಕ್ರಮ ಹಾಗೂ ಜೀವನ ಶೈಲಿಯನ್ನು ನಾವೇನು ಫಾಲೋ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ಲಿಕ್ಕೆ ಹೋದರೆ, ಹಿರಿಯರು ನಮ್ಮ ಹಿರಿಯರನ್ನು ನೋಡಿದರೆ ಬೆಳಗಿನ ಜಾವ ಎಷ್ಟು ಬೇಗ ಹೇಳ್ತಾರೆ, ಬಟ್ ನಾವೀಗ ಐ ಟಿ ಸೆಕ್ಟರಲ್ಲೆಲ್ಲ ನೋಡ್ಲಿಕ್ಕೆ ಹೋದರೆ 8 ಗಂಟೆಗೆ 9 ಗಂಟೆಗೆ ಎಲ್ಲ ಹೀಗೆ ಹೇಳ್ತಾರೆ. ಸೊ ಆಲ್ರೆಡಿ ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ಬ್ರಹ್ಮ ಮುರಾರಿ ಉತ್ತಿಷ್ಠ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಹೇಳಬೇಕಾಗ್ತದೆ, ಅಥವಾ ಸರಿಯಾದ ಆಹಾರ ಕ್ರಮ, ಮನೆಯಲ್ಲೇ ಮಾಡಿದಂಥ ಅಡುಗೆಗಳನ್ನು ಇಂಥದ್ದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಜಾಸ್ತಿ ಆಗ್ತದೆ ಅಂತ ಹೇಳಿ. ಸೊ ನಾವು ಇದರಲ್ಲಿ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಕರೆಕ್ಟಾದ ಆರೋಗ್ಯ ಕ್ರಮ ಹಾಗೂ ಮಾಲೀಶು ಚಿಕಿತ್ಸೆ, ಆಕ್ಯುಪಂಕ್ಚರ್, ಹೈಡ್ರೋಥೆರಪಿ ಮತ್ತು ರಿಫ್ಲೆಕ್ಸಾಲಜಿ ಇಂತಹ ಕೆಲವೊಂದು ಚಿಕಿತ್ಸೆಗಳು ನಮ್ಮ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಲಭ್ಯ ಇರ್ತದೆ. ಅದಲ್ಲದೆ ಸ್ಪೆಸಿಫಿಕ್ ಆಗಿ ಯಾವ ಒಂದು ಕಾಯಿಲೆಗೆ ಯಾವ ಯೋಗಾಸನ ಮಾಡಿದರೆ ತುಂಬ ಉಪಯೋಗ ಇರ್ತದೆ, ಅಥವಾ ಸ್ಟ್ರೆಸ್, ಅಥವಾ ಈಗ ಎಲ್ಲರಿಗೂ ಕಾಮನ್ ಆಗಿರ್ತದೆ ಸ್ಟ್ರೆಸ್, ಟೆನ್ಷನ್ ಜಾಸ್ತಿ ಇರ್ತದೆ. ಸೊ ಅದನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಪ್ರಾಣಾಯಾಮ ಅಥವಾ ಮೆಡಿಟೇಷನ್, ಸೊ ಇಂಥದ್ದನ್ನೆಲ್ಲ ನಾವು ಕರೆಕ್ಟಾಗಿ ಇವತ್ತು ಹೇಳಿಕೊಡ್ತೇವೆ. ಅಂದರೆ ಸ್ಪೆಸಿಫಿಕ್ ಆಗಿ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಹೇಳಿಕೊಡ್ತೇವೆ. ಅಂದರೆ 1 ಗಂಟೆಯ ಯೋಗ ಎಲ್ಲ ಹೇಳಿಕೊಡೋದಿಲ್ಲ, ಸ್ಪೆಸಿಫಿಕ್ ಆಗಿ ಹೇಳಿಕೊಡ್ತೇವೆ. ಮತ್ತೇನಂತ ಹೇಳಿದ್ರೆ ಆರೋಗ್ಯ ಕ್ರಮ, ನೀವು ಯಾವ ಆರೋಗ್ಯ ಕ್ರಮವನ್ನು ಫಾಲೋ ಮಾಡಬೇಕಾಗ್ತದೆ, ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಇದ್ದವರಿಗೆ ಯಾವ ಆರೋಗ್ಯ ಕ್ರಮ, ಹೈಪರ್ ಟೆನ್ಷನ್ ಅಥವಾ ಬಿ ಪಿ ಇದ್ದವರಿಗೆ ಹೇಗೆ, ಇಂಥದ್ದನ್ನೆಲ್ಲ ನಾವು ಹೇಳಿಕೊಡ್ತೇವೆ. ಅದಲ್ಲದೆ ಯಾವುದಾದ್ರೂ ಕಾಯಿಲೆ ಈಗ ಗಂಟು ನೋವು ಇದ್ದರೆ, ಸೊ ಅದಕ್ಕೆ ಮಾಲೀಶು ಚಿಕಿತ್ಸೆ ಏನು ಅಗತ್ಯ ಇದೆ ಅದನ್ನು ನಾವು ಇಲ್ಲಿ ಕೊಡ್ತೇವೆ. ಸೊ ಅದರ ಜೊತೆಗೆ ನಾವು ಓ ಪಿ ಡಿ ಕಾರ್ಡ್ ಕೊಡ್ತೇವೆ, ಅದನ್ನು ನೀವು ಎನಪೋಯಕ್ಕೆ ಬಂದರೆ ನಾವು ರಿಯಾಯಿತಿ ದರದಲ್ಲಿ ಸಹ ಚಿಕಿತ್ಸೆಯನ್ನು ನಮ್ಮ ವತಿಯಿಂದ ನೀಡ್ತೇವೆ. ಸೊ ನಮಗೆ ಇವತ್ತಿನ ಈ ಕ್ಯಾಂಪ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡಿದವರು ರವಿಶಂಕರ್ ಅವರು, ಅದಲ್ಲದೆ ರಕ್ತೇಶ್ವರಿ ಬಳಗ ಸೋಮೇಶ್ವರ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಮ್ಮ ಎನಪೋಯ ಕಡೆಯಿಂದ ಧನ್ಯವಾದಗಳನ್ನು. ಈಗಿನ ಕಾಲದ ಅಗತ್ಯತೆಯನ್ನು ಈ ಒಂದು ಆರೋಗ್ಯದ ಶಿಬಿರದ ಬಗ್ಗೆ ಮಾಹಿತಿ ನೀಡಿದಂತಹ ಡಾಕ್ಟರ್ ಅಭಿಜ್ಞ ಅವರಿಗೆ ನಮ್ಮ ಬಳಗದ ಪರವಾಗಿ, ದೇವಸ್ಥಾನದ ಪರವಾಗಿ, ನಮ್ಮ ನಿಮ್ಮೆಲ್ಲ ಪರವಾಗಿ ಪ್ರೀತಿಯ ವಂದನೆ ಅರ್ಪಿಸ್ತಾ ಇನ್ನು ಮುಂದಕ್ಕೆ ಆರೋಗ್ಯದ ಈ ಶಿಬಿರ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಅತಿಥಿಯಾಗಿ ಸೇರಿಕೊಂಡು ಸಹಕರಿಸಿದಂತಹ ಬ್ಯೂಟಿ ಪ್ಲಾನೆಟ್ನ ಮಾಲಕರಾದಂತಹ ಶ್ರೀ ಜಗದೀಶ್ ಸೋಮೇಶ್ವರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಜೊತೆ ದಂಪತಿ ಸಮೇತ ಸೇರಿಕೊಂಡು ನಮಗೆ ಶುಭ ಹಾರೈಸಿದಂತಹ ಮುಖೇಶ್ ದೀಪ್ತಿ ದಂಪತಿಗಳಿಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಧನ್ಯವಾದ ಅರ್ಪಿಸುತ್ತೇನೆ. ಈ ಒಂದು ಯನಪಾಯ ಕಾಲೇಜಿನ ಮುಖ್ಯ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಅಭಿಜ್ಞ ಹಾಗೂ ಡಾಕ್ಟರ್ ವಜ್ರಾಕ್ಷಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಧನ್ಯವಾದ ಅರ್ಪಿಸುತ್ತೇನೆ. ಪ್ರಕೃತಿ ಸೇವಾ ಸಂಘದ ಅಧ್ಯಕ್ಷರಾದಂತಹ ರಾಮದಾಸ್ ಸೋಮೇಶ್ವರ, ಮಾಧ್ಯಮ ಮಿತ್ರರಿಗೂ ಬಂದಿರುವಂತಹ ನಮ್ಮ ಎಲ್ಲರಿಗೂ ಒಂದೇ ಧನ್ಯವಾದ ಅರ್ಪಿಸ್ತಾ ಮುಂದೆ ನಡೆಯುವಂತಹ ಆರೋಗ್ಯದ ಮಾಹಿತಿಯನ್ನು ಅವರು ಸಂಬಂಧಪಟ್ಟವರಲ್ಲಿ ಬರ್ತಾರೆ, ಎಲ್ಲರೂ ಆ ಮಾಹಿತಿಯನ್ನು ಪಡ್ಕೊಳ್ಬೇಕು. ಉಚಿತವಾಗಿ ನೀಡುವಂತಹ ಈ ಒಂದು ಶಿಬಿರದ ಪ್ರಯೋಜನ ನಾವು ನೀವೆಲ್ಲರೂ ಸಂಪೂರ್ಣ ಪಡ್ಕೊಳ್ಬೇಕಂತ ವಿನಂತಿಯೊಟ್ಟಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ್ದೇನೆ. ವಂದನೆಗಳು.